ಒಂದು ಮನೆ ಕ್ಲೀನ್ ಮಾಡ್ತಾ ಇದ್ರಂತೆ. ಮನೆ ಅಟ್ಟ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಗ ಮಗುವಿಗೆ ಒಂದು ವಸ್ತು ಸಿಗುತ್ತಂತೆ, ಒಂದು ವಿಗ್ರಹ. ವಿಗ್ರಹ ಸಿಕ್ಕಾಗ ಅಮ್ಮನ ಹತ್ರ ಹೇಳುತ್ತಂತೆ, ಅಮ್ಮ ಇದೆಲ್ಲ ವೇಸ್ಟ್ ಆಗಿ ಬಿದ್ದಿದೆಯಲ್ಲ, ನಾನು ಇದನ್ನು ಮಾರಾಟ ಮಾಡಲ ಅಂತ. ಆಗ ಅಮ್ಮ ಹೇಳಿದ್ಲಂತೆ, ಅಮ್ಮ ಇದ್ದಾಗ ಅಲ್ಲ ಅಪ್ಪನೂ ಇದ್ರು. ಅಪ್ಪ ಬಂದು ಹೇಳ್ತಾರೆ, ಮಾರಾಟ ಮಾಡ್ಬೋದು, ಬಟ್ ಎಲ್ಲಿ ಮಾರಾಟ ಮಾಡ್ತೀಯ ನೀನು, ಹೇಗೆ ಅಂತ. ಫಸ್ಟಿಗೆ ಅವನೊಂದು ಚಿನ್ನದ ಅಂಗಡಿಗೆ ತಗೊಂಡು ಹೋಗ್ತಾನಂತೆ. ಚಿನ್ನದ ಅಂಗಡಿಗೆ ತಗೊಂಡು ಹೋದಾಗ ಅಲ್ಲಿ ಅಲ್ಲಿ ಅದನ್ನ ನೋಡಿ ಹೇಳ್ತಾರೆ, ಇದಕ್ಕೆ ಮ್ಯಾಕ್ಸಿಮಮ್ ಒಂದು 100 ರೂಪಾಯಿ ಕೊಡ್ಬೋದು ನಿಮಗೆ ಅಂತ, ಯಾಕಂದ್ರೆ ಇದು ಚಿನ್ನ ಏನಲ್ಲ, ನಾರ್ಮಲ್ ಮೆಟಲ್ ಇದು ಅಂತ. ಸೊ ಅಲ್ಲಿಂದ ಕೂಡ ವಾಪಸ್ ಬರ್ತಾರೆ. ನೆಕ್ಸ್ಟ್ ಅಪ್ಪನ ಹತ್ರ ಹೋಗಿ ಹೇಳ್ತಾನೆ, ಬರೀ 100 ರೂಪಾಯಿ ಅಂತಪ್ಪ, ಕೊಡ್ಲಾ ಇದನ್ನ ಅಂತ. ಇಲ್ಲ, ಈ ವಿಗ್ರಹ ನೀನು ಗುಜರಿ ಅವ್ರ ಹತ್ರ ತಗೊಂಡೋಗು, ವೆಯ್ಟ್ ಮಾಡಿಸು, ವೆಯ್ಟ್ ಎಷ್ಟಿದೆ ನೋಡು ತೂಕ, ಆಗ ಅದ್ರ ವ್ಯಾಲ್ಯೂ ಹೇಳ್ತಾರೆ ಅಂತ. ನಂತರ ಅದನ್ನೇ ಗುಜರಿ ಅಂಗಡಿಗೆ ತಗೊಂಡೋಗಿ ಹೋದಾಗ ಇದ್ರ ವೆಯ್ಟ್ ನೋಡಿಬಿಟ್ಟು 250 ರೂಪಾಯಿ ಕೊಡ್ಬೋದು ಅಂತ ಹೇಳ್ತಾರಂತೆ ಆ ಒಂದು ವಿಗ್ರಹಕ್ಕೆ. ಸೊ ಆಮೇಲೆ ಅಲ್ಲಿ ನಾನು ವಾಪಸ್ ಬರ್ತಾನೆ ಹುಡುಗ ಅಪ್ಪನ ಹತ್ರ, ಅಪ್ಪ ಗುಜರಿ ಅಂಗಡಿಗೆ ಹೋದೆ, ಅಲ್ಲಿ 250 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ನಾನೇನು ಮಾಡಲಿ ನೆಕ್ಸ್ಟ್ ಈಗ ಅಂತ. ನಾನು ಕೆಲಸ ಮಾಡು, ಒಂದು ಮ್ಯೂಸಿಯಮ್ಮಿಗೆ ಹೋಗು, ಆ ವಿಗ್ರಹವನ್ನು ಕೊಡು ನೀನು, ಅಲ್ಲೇನು ಹೇಳ್ತಾರೆ ನೋಡು ಅಂತ. ಅದೇ ವಿಗ್ರಹನ ಅವನು ಮ್ಯೂಸಿಯಮ್ಮಿಗೆ ತೆಗೆದುಕೊಂಡು ಹೋಗ್ತಾನೆ. ಆಗ ಅಲ್ಲಿ ನೋಡ್ತಾರೆ, ಇದು ಭಾಳ ಆ್ಯಂಟಿಕ್ ಪೀಸ್, ಇದು ಏನ್ಷಿಯಂಟ್ ಪೀಸ್, ಇದು ಒಂದು 2.5 ಲಕ್ಷ ಕೊಡ್ಬೋದು ಇದಕ್ಕೆ ಅಂತ ಹೇಳ್ತಾರಂತೆ ಅಲ್ಲಿ. ಸೊ ಯಾಕಂದರೆ ನಾನು ಈ ಸ್ಟೋರಿ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂತಂದರೆ, ನೀವು ನಿಮ್ಮ ವ್ಯಾಲ್ಯೂವನ್ನು ತಿಳ್ಕೋಬೇಕಾದ್ರೆ ನೀವು ಅಂಥ ಜಾಗಕ್ಕೆ ಹೋಗಬೇಕು. ಸೊ ನಾವು ಪರ್ಫೆಕ್ಟ್ ಟ್ಯಾಲೆಂಟ್ ಇದ್ದು ಪರ್ಫೆಕ್ಟ್ ಆದಂಥ ಜಾಗದಲ್ಲಿ ನಾವು ಇಲ್ಲ ಅಂತಂದರೆ, ಡಿಪಾರ್ಟ್ಮೆಂಟ್ನಲ್ಲಿ ನಾವು ಇಲ್ಲ ಅಂತಂದರೆ, ಆ ಫೀಲ್ಡ್ನಲ್ಲಿ ನಾವು ಹೋಗಲಿಲ್ಲ ಅಂತಂದರೆ, ನಾವು ಖಂಡಿತ ಹಿಂದೆ ಬೀಳ್ತೀವಿ.